ರಾಷ್ಟ್ರ ಸುದ್ದಿಗಳನ್ನು ನೋಡೋಣ ಕ್ವಿಕ್ ರೌಂಡಪ್ನಲ್ಲಿ. ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ 151ನೇ ಸಿನಿಮಾ ಸೈರಾ ನರಸಿಂಹರೆಡ್ಡಿ ಶೂಟಿಂಗ್ ಆರಂಭವಾಗಿ ಈಗಾಗಲೇ ಒಂದು ಶೆಡ್ಯೂಲ್ ಮುಗಿದಿದೆ. ಚಿತ್ರತಂಡ ಸಿನಿಮಾದ ದುಬಾರಿ ಸೆಟ್ ಹಾಗೂ ಕಾಸ್ಟ್ಯೂಮ್ ಡಿಸೈನ್ ಮಾಡುವಲ್ಲಿ ಬ್ಯುಸಿಯಾಗಿದೆ. ವಿಷಯ ಏನಪ್ಪ ಅಂದ್ರೆ, ಈ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಲು ಒಪ್ಪಿದ್ದ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಚಿತ್ರದಿಂದ ಹೊರಬಂದಿದ್ದಾರಂತೆ. ಚಿತ್ರತಂಡ ಅಮಿತಾಬ್ ಪಾತ್ರಕ್ಕೆ ಹೊಂದುವಂತಹ ತಕ್ಕ ವ್ಯಕ್ತಿಯ ಹುಡುಕಾಟದಲ್ಲಿದೆ ಎನ್ನಲಾಗ್ತಿದೆ. ಆದರೆ ಈ ರೂಮರ್ಗೆ ಪ್ರತಿಕ್ರಿಯಿಸಿರುವ ಚಿತ್ರತಂಡ ಇದೆಲ್ಲ ಸುಳ್ಳು ಅಂತಿದೆ. ಶೀಘ್ರದಲ್ಲೇ ರಾಜಕೀಯ ರಂಗ ಪ್ರವೇಶಿಸಲು ನಟ ಕಮಲ್ ಹಾಸನ್ ಸಿದ್ಧತೆ ಪೂರ್ಣಗೊಳಿಸಿದ್ದಾರೆ. ಈ ನಡುವೆ ನೀವು ರಜನಿಕಾಂತ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ತೀರಾ ಎಂಬ ಪ್ರಶ್ನೆಗೆ ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಲಿದೆ ಎಂದು ಕಮಲ್ ಹೇಳಿದ್ದಾರೆ. ಜೊತೆಗೂಡಿ ಚುನಾವಣೆ ಎದುರಿಸುವ ಬಗ್ಗೆ ಈಗಾಗಲೇ ನಮ್ಮಿಬ್ಬರನ್ನ ಹಲವಾರು ಬಾರಿ ಪ್ರಶ್ನಿಸಲಾಗಿದೆ. ರಜನಿಕಾಂತ್ ಮತ್ತು ನನ್ನ ವಿಚಾರಧಾರೆಗಳು ವಿಭಿನ್ನವಾಗಿರುವ ಕಾರಣ ಈ ಕ್ರಮದ ಅಗತ್ಯವಿದೆಯೇ ಎಂಬುದನ್ನು ಇಬ್ಬರೂ ಪರಿಶೀಲನೆ ನಡೆಸಬೇಕಿದೆ ಎಂದು ತಮಿಳು ಪತ್ರಿಕೆಯೊಂದಕ್ಕೆ ಹೇಳಿಕೆ ನೀಡಿದ್ದಾರೆ. ಸ್ತನ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ ತಮ್ಮ ತಾಯಿಯ ಅಂತ್ಯಕ್ರಿಯೆಗೆ ಪುಟ್ಟ ಮಕ್ಕಳು ಆಸ್ಪತ್ರೆ ಆವರಣದಲ್ಲಿ ಭಿಕ್ಷೆ ಬೇಡಿದ ಕರುಣಾಜನಕ ಘಟನೆ ಚೆನ್ನೈನಲ್ಲಿ ನಡೆದಿದೆ. ಇಲ್ಲಿಯ ದಿಂಡುಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ 40 ವರ್ಷದ ವಿಜಯ ಸ್ತನ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರು. ಮಕ್ಕಳಾದ ಮೋಹನ್ ಮತ್ತು ವೇಲುಮುರುಗನ್ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಹಣ ಹೊಂದಿಸಲು ಆಸ್ಪತ್ರೆ ಆವರಣದಲ್ಲೇ ಭಿಕ್ಷೆ ಬೇಡಿದ್ದಾರೆ. 9 ವರ್ಷಗಳ ಹಿಂದೆ ಪತಿಯನ್ನ ಕಳೆದುಕೊಂಡಿದ್ದ ವಿಜಯ ಕೂಲಿ ಕೆಲಸ ಮಾಡಿ ತನ್ನ 3 ಮಕ್ಕಳನ್ನ ಸಾಕ್ತಿದ್ರು. ಮನೆಯ ಕಡು ಬಡತನದ ಮುಕ್ತಿಗೆ 2 ಗಂಡು ಮಕ್ಕಳು ಕೆಲಸಕ್ಕೆ ಹೋಗ್ತಿದ್ರು. ಲಂಡನ್ನ ಸ್ಕಾಟ್ಲ್ಯಾಂಡ್ನಲ್ಲಿ ಹುಲಿ ಹಿಡಿಯಲು ಹೋಗಿದ್ದ ಪೊಲೀಸರು ಬೆಪ್ಪಾಗಿದ್ದಾರೆ. ತನ್ನ ಹೊಲದಲ್ಲಿ ಹುಲಿ ಇರುವುದನ್ನು ದೂರದಿಂದ ನೋಡಿದ ರೈತನೊಬ್ಬ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಹಿಂದೆ ಮುಂದೆ ನೋಡದೆ ಪೊಲೀಸರು ಸಶಸ್ತ್ರ ಪಡೆಯೊಂದಿಗೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ದೂರದಿಂದ ಹುಲಿ ಕಿವಿ ಶೇಕ್ ಆಗ್ತಿರುವುದನ್ನು ನೋಡಿ ಭರ್ಜರಿ 45 ನಿಮಿಷ ಕಾರ್ಯಾಚರಣೆ ನಡೆಸಿದ್ದಾರೆ. ಬಳಿಕ ಹುಲಿಯನ್ನ ಸೆರೆ ಹಿಡಿದ ಬಳಿಕ ಅದು ಆಟಿಕೆಯ ಹುಲಿ ಅನ್ನೋದು ಗೊತ್ತಾಗಿ ಬೆಪ್ಪಾಗಿ ಹೋಗಿದ್ದಾರೆ. ಬಾಡಿಗೆ ತಾಯಿಯ ಮೂಲಕ ಮಗುವನ್ನು ಪಡೆಯುವ ಮಹಿಳಾ ಉದ್ಯೋಗಿಗಳು ಕೂಡ ಹೆರಿಗೆ ರಜೆಗೆ ಅರ್ಹರು ಎಂದು ಸರ್ಕಾರ ಆದೇಶಿಸಿದೆ. ಬಾಡಿಗೆ ತಾಯಂದಿರಿಗೂ ಇನ್ನು ಮುಂದೆ 26 ವಾರ ಹೆರಿಗೆ ರಜೆ ನೀಡುವಂತೆ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಅರುಣಾಚಲ ಪ್ರದೇಶದ ತವಾಂಗ್ ಜಿಲ್ಲೆಯ ಭೋಂಜಾ ಗ್ರಾಮದಲ್ಲಿ 31 ಕುಟುಂಬಗಳು ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಗಳಾಗಿ ಬದಲಾಗಿದ್ದಾರೆ. 5 ವರ್ಷಗಳ ಹಿಂದೆ ಭಾರತೀಯ ಸೇನೆ ಚೀನಾ ಗಡಿ ಜಿಲ್ಲೆಯಲ್ಲಿರುವ ತವಾಂಗ್ ಗ್ಯಾರೇಜ್ನಲ್ಲಿ 200 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ 5 ವರ್ಷಗಳಿಂದ ಪರಿಹಾರ ನೀಡಿರಲಿಲ್ಲ. ಏಕಾಏಕಿ ರಕ್ಷಣಾ ಸಚಿವಾಲಯ 40 ಕೋಟಿ 80 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದು ತಲಾ 29 ಕುಟುಂಬಗಳಿಗೆ 1 ಕೋಟಿ 9 ಲಕ್ಷ ರೂಪಾಯಿ ಚೆಕ್ ವಿತರಿಸಲಾಯಿತು.